माय चैनल। फ्रेंड्स इवत्तु नानु कषाय माडि निम्गेल्लरिगू तोर्सबेकंतिद्दीनि। फ्रेंड्स नम बाडिगे तुंबाने ओळ्ळेद कषाय, नमगेनादरू नेगडि आगिरबहुदु, केम्म आगिरबहुदु, आमेले ओंद सैड तलेनो बंदिरुत्तल्ल अंतवरिगे शीत आगिरुत्तल्ल, लंग्स अल्लेल्ल कफ कट्कोंडिरुत्ते अंतवरिगेल्ल इदु ओळ्ळे कषाय अंतने हेळबहुदु। नावु दिन कुडितीवि याकप्प अंद्रे ಈಗಿರೋ ಸಿಚುಯೇಷನ್ ಗೆ ಅದು ಒಳ್ಳೆಯದು ಅಂತಾನೆ ಹೇಳಬಹುದು। ಆ ತರ ಕಷಾಯ ಅದು ನಿಮಗೆಲ್ಲರಿಗೂ ಮಾಡಿ ಇವತ್ತು ತೋರಿಸಬೇಕು ಅಂತೀನಿ। ಫ್ರೆಂಡ್ಸ್ ಬನ್ನಿ ಯಾವ ತರ ಮಾಡಬೇಕು ತೋರಿಸ್ತೀನಿ। ಫ್ರೆಂಡ್ಸ್ ನಾನು ಕಷಾಯಕ್ಕೆ ಏನೇನ್ ತಗೊಂಡಿದ್ದೀನಿ ಅಂದ್ರೆ ಶುಂಠಿ ತಗೊಂಡಿದ್ದೀನಿ, ಚಕ್ಕೆ ತಗೊಂಡಿದ್ದೀನಿ, ಮೆಣಸು ತಗೊಂಡಿದ್ದೀನಿ, ಅರಿಶಿನ ಪೌಡರ್ ತಗೊಂಡಿದ್ದೀನಿ, ಇದು ಓಂ ಕಾಲ್ ತಗೊಂಡಿದ್ದೀನಿ, ಪುದೀನಾನು ತಗೊಂಡಿದ್ದೀನಿ, ಬೆಲ್ಲ ತಗೊಂಡಿದ್ದೀನಿ। ಫ್ರೆಂಡ್ಸ್ ಇದೆಲ್ಲ ಹಾಕಿ ಕಷಾಯ ಮಾಡಬೇಕು। ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲಿಗೆ ನಾನು ಈ ತರ ಶುಂಠಿ ಹಾಕ್ತಾ ಇದೀನಿ, 1 ಇಂಚ್ ಅಷ್ಟು ಇದೆ। ಅದನ್ನ ಚೆನ್ನಾಗಿ ಮೇಲ್ಗಡೆ ಚಿಪ್ಪೆ ತೆಗೆದುಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಹಾಕಿದೀನಿ। ಒಂದು ಅರ್ಧ ಸ್ಪೂನ್ ಅಷ್ಟು ಕಾಲ್ ಮೆಣಸು ಹಾಕ್ತಾ ಇದೀನಿ, ಅರ್ಧ ಸ್ಪೂನ್ ಅಷ್ಟು ಓಂ ಕಾಲ್ ಹಾಕ್ತಾ ಇದೀನಿ, ಎರಡು ಎರಡು ಚಕ್ಕೆ ಹಾಕ್ತಾ ಇದೀನಿ ಚಿಕ್ಕ ಚಿಕ್ಕದು, ಒಂದು ಸ್ವಲ್ಪ ಪುದೀನಾ ಸೊಪ್ಪು ಹಾಕ್ತಾ ಇದೀನಿ। ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ। ಫ್ರೆಂಡ್ಸ್ ಈ ತರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ। ಫ್ರೆಂಡ್ಸ್ ನಾನು ಈ ಗ್ಲಾಸ್ ಇಂದ 3 ಗ್ಲಾಸ್ ಅಷ್ಟು ಕಷಾಯ ಮಾಡ್ತಾ ಇದೀನಿ, ಸೋ ನಾನು 3 ಗ್ಲಾಸ್ ಅಷ್ಟು ನೀರು ತಗೊಂತಾ ಇದೀನಿ। ಫ್ರೆಂಡ್ಸ್ ಇದು 3 ಗ್ಲಾಸ್ ಅಷ್ಟು ನೀರು ತಗೊಂಡಿದ್ದೀನಿ ಒಂದು ಪಾತ್ರೆಗೆ, ಇವಾಗ ನಾವು ಪೇಸ್ಟ್ ಮಾಡಿದ್ವಲ್ಲ ಅದಕ್ಕೆ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ। ಈ ಪೇಸ್ಟ್ ಎಲ್ಲಾ ಹಾಕಿದ್ದೈತಲ್ವಾ, ಇದೊಂದ ಸಲ ಮಿಕ್ಸ್ ಮಾಡಿಬಿಟ್ಟು ಸ್ಟೌ ಮೇಲೆ ಇಡೋಣ। ಫ್ರೆಂಡ್ಸ್ 5 ರಿಂದ 6 ನಿಮಿಷ ಚೆನ್ನಾಗಿ ಕುದಿಬೇಕು। ಫ್ರೆಂಡ್ಸ್ ಈಗ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ ಹಾಕ್ತಾ ಇದೀನಿ, ಸ್ವಲ್ಪ ಬೆಲ್ಲ ಹಾಕ್ತಾ ಇದೀನಿ। ಫ್ರೆಂಡ್ಸ್ ಬೆಲ್ಲ ಇಲ್ಲ ಅಂದ್ರೆ ಜೇನುತುಪ್ಪ ಕೂಡ ಹಾಕೋಬಹುದು। ಕಷಾಯ ಎಲ್ಲ ರೆಡಿ ಆಗಿದೆ ಫ್ರೆಂಡ್ಸ್, ಈಗ ಸ್ಟೌ ಆಫ್ ಮಾಡಿಬಿಟ್ಟು ಒಂದು ಗ್ಲಾಸ್ ಗೆ ಹಾಕೊಳ್ಳೋಣ ಫಿಲ್ಟರ್ ಮಾಡಿ। ಓಕೆ ಫ್ರೆಂಡ್ಸ್ ಕಷಾಯ ರೆಡಿ ಆಗಿದೆ। ಇಷ್ಟೆಲ್ಲ ಇಂಗ್ರೆಡಿಯೆಂಟ್ಸ್ ಹಾಕಿ ಈ ಕಷಾಯ ಮಾಡಿದ್ದೀನಿ ಫ್ರೆಂಡ್ಸ್, ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆಯದು ಈ ವೈರಸ್ ಇಂದ, ಇದು ಕಷಾಯ ಮಾಡ್ಕೊಂಡು ಕುಡಿದ್ರೆ ತುಂಬಾನೇ ಒಳ್ಳೆಯದು ಎಲ್ಲರಿಗೂ। ಆದಷ್ಟು ಮನೆಯಲ್ಲೇ ಇರಿ, ಸೇಫ್ ಆಗಿರಿ, ಚಿಕ್ಕ ಮಕ್ಕಳನ್ನ ಮತ್ತೆ ದೊಡ್ಡವರನ್ನ ಚೆನ್ನಾಗಿ ನೋಡ್ಕೊಳ್ಳಿ। ಆವಾಗ ಆವಾಗ ಈ ತರ ಕಷಾಯ ಮಾಡ್ಕೊಂಡು ಕುಡಿದ್ರೆ ನಮ್ಮ ಬಾಡಿಗೆ ತುಂಬಾನೇ ಒಳ್ಳೆಯದು। ಫ್ರೆಂಡ್ಸ್ ನಾನು ಮಾಡಿರೋ ಈ ಕಷಾಯ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿ। ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು, ನಮಸ್ಕಾರ।